ಸೊ ನಾವೀಗ ಭೂಗೋಳದಲ್ಲಿ ಮೂರನೇ ಅಧ್ಯಾಯವನ್ನು ನೋಡೋಣ. ಭಾರತದ ವಾಯುಗುಣ. ಈ ಅಧ್ಯಾಯದಲ್ಲಿ ಕೆಳಕಂಡ ಅಂಶಗಳನ್ನು ತಿಳಿಯುತ್ತೇವೆ. ಭಾರತದ ವಾಯುಗುಣದ ವಿಧ ಮತ್ತು ಅದನ್ನು ನಿಯಂತ್ರಿಸುವ ಅಂಶಗಳು, ಅಂದರೆ ನಮ್ಮ ಭಾರತದ ವಾಯುಗುಣದಲ್ಲಿ ಎಷ್ಟೆಲ್ಲ ವಿಧಗಳಿವೆ ಮತ್ತು ಅದನ್ನು ನಾವು ಯಾವ ಥರ ಎಲ್ಲ ನಿಯಂತ್ರಿಸ್ಬೋದು ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ ನೋಡೋಣ. ವಾಯುಗುಣದ ಋತುಗಳು ಮತ್ತು ಅವುಗಳ ಗುಣಲಕ್ಷಣಗಳು. ಈ ವಾಯುಗುಣದಲ್ಲಿ ಯಾವೆಲ್ಲ ಋತುಗಳು ಬರುತ್ತವೆ ಮತ್ತು ಅವುಗಳ ಲಕ್ಷಣಗಳು ಏನು ಅನ್ನೋದು ಕೂಡ ನೋಡೋಣ. ಭಾರತದಲ್ಲಿ ಮಳೆಯ ಹಂಚಿಕೆ. ಭಾರತದ ವಿವಿಧೆಡೆಯೆಲ್ಲ ಹೆಂಗೆಲ್ಲ ಮಳೆಯಾಗುತ್ತದೆ, ಎಲ್ಲಿ ಹೆಚ್ಚು ಮಳೆಯಾಗುತ್ತೆ, ಎಲ್ಲಿ ಕಡಿಮೆ ಮಳೆಯಾಗುತ್ತೆ, ಅದನ್ನೆಲ್ಲ ಕೂಡ ನೋಡೋಣ ನಾವು. ವಾಯುಗುಣದ ವಿಧ. ಈ ವಾಯುಗುಣದಲ್ಲಿ ಏನೇನೆಲ್ಲ ವಿಧಗಳಿವೆ ನೋಡೋಣ. ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣವಿದೆ. ಅಂದರೆ ಈ ನಮ್ಮ ಭಾರತದಲ್ಲಿ ಏನು ಮಾನ್ಸೂನ್ ಮಾದರಿ ಅಂತಹ, ಮಾನ್ಸೂನ್ ಅಂತ ಏನು ಹೇಳ್ತೀವಲ್ಲ ನಾವು, ಆ ಮಾದರಿಯಾದಂತಹ ವಾಯುಗುಣ ಈ ನಮ್ಮ ಭಾರತದಲ್ಲಿ ಇದೆ. ಏಕೆಂದರೆ ದೇಶದ ಹೆಚ್ಚು ಭಾಗವು ಉಷ್ಣವಲಯದಲ್ಲಿದೆ ಮತ್ತು ವಾಯುಗುಣವು ಹೆಚ್ಚಾಗಿ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೊಳಕಪಟ್ಟಿದೆ. ಅಂದರೆ ನಾವು ಹಿಂದಿನ ಅಧ್ಯಾಯದಲ್ಲೇ ನೋಡ್ದಂಗೆ ನಮ್ಮದೇನು ಮಾನ್ಸೂನ್ ಮಾರುತಗಳು ಏನಿರ್ತಾವಲ್ಲ ಅವುಗಳ ಪ್ರಭಾವ ನಮ್ಮ ಭಾರತದ ಮೇಲೆ ಜಾಸ್ತಿ ಇರುತ್ತೆ. ಮತ್ತು ಈ ನಮ್ಮ ಭಾರತ ದೇಶದ ಹೆಚ್ಚಿಗೆ ಭಾಗ ಏನಿದೆ ಅದು ಉಷ್ಣವಲಯದಲ್ಲಿ ಇದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಮ್ಮ ವಾಯುಗುಣ ಏನಾಗುತ್ತೆ, ಹೆಚ್ಚಾಗಿ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಇದು ಒಳಪಟ್ಟಿದೆ. ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಏನು ಮಾನ್ಸೂನ್ ಮಾದರಿಯಾದಂತಹ ವಾಯುಗುಣ ಇದೆ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳೆಂದರೆ ಸ್ಥಾನ, ಜಲರಾಶಿಗಳು, ಮೇಲ್ಮೈ ಲಕ್ಷಣ ಮತ್ತು ಮಾನ್ಸೂನ್ ಮಾರುತಗಳು. ಅಂದರೆ ನಮ್ಮ ಭಾರತದ ವಾಯುಗುಣದ ಮೇಲೆ ಯಾವ್ಯಾವೆಲ್ಲ ಅಂಶಗಳು ಪರಿಣಾಮ ಬೀರುತ್ತೆ ಅಂದರೆ, ಅಂದರೆ ಭಾರತದಲ್ಲಿ ವಾಯುಗುಣ ಇದೆ ಅಂತ ಅಂದರೆ ಅದು ಯಾಕೋಸ್ಕರ ಹಾಗಿದೆ ಅಂದರೆ ಅದ್ರ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಂದರೆ ಅದು ಸ್ಥಾನ, ಅಂದರೆ ಆ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಏನು ಹೇಳ್ತೀವಲ್ಲ ಆ ಸ್ಥಾನ ಎಲ್ಲಿ ಇದೆ ಅಂತ, ಅದ್ರೊಳಗೆ ದಕ್ಷಿಣದಲ್ಲಿದೆಯಾ, ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ ಹಾಗೆ. ಮತ್ತು ಜಲರಾಶಿಗಳು, ಮತ್ತು ಏನೇನೆಲ್ಲ ಅಲ್ಲಿ ನದಿಗಳು ಹರಿತಾ ಇರ್ಬೋದು ಅಥವಾ ಸಮುದ್ರಗಳು ಹೀಗೆಲ್ಲ. ಮತ್ತು ಮೇಲ್ಮೈ ಲಕ್ಷಣ, ಮೇಲ್ಮೈ ಲಕ್ಷಣ ಹೇಗಿದೆ, ಪರ್ವತಗಳಿದೆಯಾ, ಬೆಟ್ಟ ಗುಡ್ಡಗಳಿದೆಯಾ, ಅದರ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತೆ. ಮತ್ತು ಮಾನ್ಸೂನ್ ಮಾರುತಗಳು, ಈ ಎಲ್ಲ ಅಂಶಗಳು ಏನಾಗುತ್ತೆ ಭಾರತದ ವಾಯುಗುಣದ ಮೇಲೆ ಅದು ಪ್ರಭಾವವನ್ನು ಬೀರ್ತವೆ. ಹೀಗಾಗಿ ದೇಶದ ವಾಯುಗುಣವು ಪ್ರದೇಶದಿಂದ ಪ್ರದೇಶಕ್ಕೆ ಹಾಗೂ ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ. ಈ ಅಂಶಗಳಿಂದ ಏನಾಗುತ್ತೆ, ನಮ್ಮ ಭಾರತದ ವಾಯುಗುಣ ಏನಾಗುತ್ತೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅದು ಬೇರೆ ರೀತಿಯಾಗಿರುತ್ತೆ. ಯಾಕಂದರೆ ಅಲ್ಲಿಯ ಸ್ಥಾನಗಳು ಬೇರೆ ಬೇರೆ ಆಗಿರುತ್ತೆ, ಮತ್ತು ಜಲರಾಶಿಗಳು ಬೇರೆ ಇರುತ್ತೆ, ಮತ್ತು ಲಕ್ಷಣಗಳು ಕೂಡ ಬೇರೆ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಂದೇ ತರಹದ ವಾಯುಗುಣ ಇರೋದಿಲ್ಲ, ಅದು ಬದಲಾಗ್ತಾ ಇರುತ್ತೆ. ಮತ್ತು ಕಾಲದಿಂದ ಕಾಲಕ್ಕೂ ಕೂಡ ಏನಾಗುತ್ತೆ, ವಾಯುಗುಣ ಬದಲಾಗ್ತಾ ಹೋಗುತ್ತೆ. ವಾಯುಗುಣದ ಋತುಕಾಲಗಳು. ಈ ವಾಯುಗುಣದಲ್ಲಿ ಋತುಕಾಲಗಳು ಏನೇನೆಲ್ಲ ಇದೆ ಅಂತ, ಭಾರತದಲ್ಲಿ ಒಂದು ವರ್ಷದ ವಾಯುಗುಣವನ್ನು ನಾಲ್ಕು ಋತುಕಾಲಗಳಾಗಿ ವಿಂಗಡಿಸಬಹುದು. ನಾವು ಅದು ಒಂದು ವರ್ಷದ ನಾವು ವಾಯುಗುಣ ಅಂತ ತಗೊಂಡ್ರೆ ನಾವು ಅದನ್ನು ಏನು ನಾಲ್ಕು ಋತುಗಳಾಗಿ ವಿಂಗಡಿಸ್ತೀವಿ. ಏನೇನಂದರೆ, ಇವಾಗ ನಾವು ನೋಡಿರ್ತೀವಲ್ಲ, ಇವಾಗ ಡಿಸೆಂಬರಿಂದ ಫೆಬ್ರವರಿ ತನಕ ನಾವು ಏನಂತ ಹೇಳ್ತೀವಿ ಅದಕ್ಕೆ ಚಳಿಗಾಲ. ಆ ಮೂರು ತಿಂಗಳು ಅಂದರೆ ನಾಲ್ಕು ಭಾಗಗಳಾಗಿ ವಿಂಗಡಿಸ್ತೀವಲ್ಲ, ಅಂದರೆ ಮೂರು ತಿಂಗಳು ಹಾಗೆ ನಾಲ್ಕು ಸಲ ವಿಂಗಡಿಸ್ತೀವಿ ನಾವು. ಅಂದರೆ ಡಿಸೆಂಬರಿಂದ ಫೆಬ್ರವರಿ ತನಕ ಏನು ಚಳಿಗಾಲ, ಮತ್ತು ಮಾರ್ಚಿಂದ ಮೇ ತನಕ, ಅಂದರೆ ಮಾರ್ಚ್ ಏಪ್ರಿಲ್ ಮೇ ಏನಿರುತ್ತೆ ಅದು ಬೇಸಿಗೆ ರಜಾ ಅಂತ ಏನು ಹೇಳ್ತೀವಲ್ಲ, ಆಗ ಸ್ಕೂಲ್ಗಳ ರಜಾ ಕೊಟ್ಟಿರುತ್ತೆ. ಅದು ಏನಂದರೆ ಬೇಸಿಗೆ ಕಾಲದಲ್ಲಿ ರಜಾ ಸಿಗೋದ್ರಿಂದ ನಾವು ಅದಕ್ಕೆ ಬೇಸಿಗೆ ರಜಾ ಅಂತ ಹೇಳ್ತೀವಿ. ಹಾಗೆ ಮಾರ್ಚಿಂದ ಮೇ ತನಕ ಬೇಸಿಗೆ ಕಾಲ, ಮತ್ತು ಜೂನಿಂದ ಸೆಪ್ಟೆಂಬರ್ ತನಕ ಏನಿರುತ್ತೆ ಅದು ಮಳೆಗಾಲ ಇರುತ್ತೆ. ಮತ್ತು ಇನ್ನೊಂದು ಇನ್ನೊಂದು ವಿಧ ಯಾವುದು, ಇನ್ನೊಂದು ಋತುಕಾಲ ಯಾವುದು ಅಂದರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಅಂದರೆ ಇಲ್ಲಿ ಏನಾಗುತ್ತೆ, ಇವಾಗ ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ ಮುಗಿದ ನಂತರ, ಈ ಮಳೆಗಾಲ ಮುಗಿದ ನಂತರ ಏನಾಗುತ್ತೆ, ಈ ಮಾನ್ಸೂನ್ ಮಾರುತಗಳು ಏನಾಗುತ್ತೆ, ಅವು ನಿರ್ಗಮನ ಆಗುತ್ತೆ, ಅಂದರೆ ಅವು ಹೋಗುತ್ತವೆ ಅಂತ. ಅವಾಗ ಹೋಗುವ ಕಾಲದಲ್ಲಿ ಏನು ಅದು ಯಾವಾಗುತ್ತೆ ಅಂದರೆ ಸೆಪ್ಟೆಂಬರ್ ಮಧ್ಯ ನವಂಬರ್, ಅಂದರೆ ಸೆಪ್ಟೆಂಬರ್ ಮಧ್ಯದಿಂದ ಹಿಡ್ಕೊಂಡು ನವಂಬರ್ ತನಕ ಏನಾಗುತ್ತೆ ಇದು ಈ ಮಾನ್ಸೂನ್ ಮಾರುತಗಳು ನಿರ್ಗಮನ ಆಗುತ್ತೆ. ಅವಾಗ ನಾವು ಹೇಳ್ತೀವಲ್ಲ ಥಂಡಿ ಗಾಳಿ ಬಿಟ್ಟಿದೆ ಹಿಂಗೆ ಆ ಥರ. ಇನ್ನು ಚಳಿಗಾಲ, ಚಳಿಗಾಲದ ಯಾವಾಗೆಲ್ಲ ಇರುತ್ತೆ ಗೊತ್ತಲ್ಲ ನಿಮಗೆ, ಏನು ಡಿಸೆಂಬರ್ ಜನವರಿ ಫೆಬ್ರವರಿ. ಈ ಋತುಕಾಲದಲ್ಲಿ ಸೂರ್ಯನ ಲಂಬ ಕಿರಣಗಳು ದಕ್ಷಿಣ ಗೋಳಾರ್ಧದಲ್ಲಿ ಪ್ರಕಾಶಿಸುತ್ತವೆ. ಭಾರತದಲ್ಲಿ ಓರೆ ಕಿರಣಗಳಿರುತ್ತವೆ. ನೀವು ಆ ಗೋಳವನ್ನು ನೋಡಿರ್ಬೋದು, ಗೋಳದಲ್ಲಿ ನಮ್ಮದು ಭಾರತ ಎಲ್ಲಿದೆ ಅದು ಅಂದರೆ ಉತ್ತರ ಭಾಗದಲ್ಲಿದೆಯಲ್ಲ. ಆಗ ಈ ಚಳಿಗಾಲದಲ್ಲಿ ಇದ್ದಾಗ ಏನಾಗುತ್ತೆ, ಈ ಋತುಕಾಲದಲ್ಲಿ ಸೂರ್ಯನ ಕಿರಣಗಳೇನಿರ್ತಾವಲ್ಲ ಅವು ನೇರವಾಗಿ ದಕ್ಷಿಣ ಗೋಳಾರ್ಧದಲ್ಲಿ ಬಿದ್ದಿರುತ್ತೆ.
ಆವಾಗ ಏನಾಗುತ್ತೆ, ನಮ್ಮ ಉತ್ತರ ಗೋಳಾರ್ಧ ಏನಿರುತ್ತೆ ಅಂದರೆ ಅಂದರೆ ಉತ್ತರ ಗೋಳಾರ್ಧದಲ್ಲಿ ದೇಶ ನಮ್ಮ ದೇಶ ಬರುತ್ತಲ್ವ, ಆವಾಗ ಬಂದಾಗ ಏನಾಗುತ್ತೆ ಅಲ್ಲಿ ನಮ್ಮ ಭಾರತದಲ್ಲಿ ಏನಿರುತ್ತೆ ಓರೆ ಕಿರಣಗಳಿರುತ್ತವೆ, ಅಂದರೆ ಸ್ಟ್ರೇಟ್ ಆಗಿರ್ತಕ್ಕಂಥದ್ದು ದಕ್ಷಿಣ ಗೋಳಾರ್ಧದಲ್ಲಿ ಅವು ಪ್ರಕಾಶಿಸ್ತವೆ ಸೂರ್ಯನ ಕಿರಣಗಳು, ಮತ್ತು ನಮ್ಮ ಭಾರತದಲ್ಲಿ ಓರೆ ಕಿರಣಗಳಿರುತ್ತವೆ. ಹೀಗಾಗಿ ಭಾರತದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ ಮತ್ತು ಆಕಾಶವು ಮೋಡರಹಿತವಾಗಿರುತ್ತದೆ. ಅದಕ್ಕೋಸ್ಕರ ಇಲ್ಲಿ ಕಿರಣಗಳು ಏನು ಓರೆ ಕಿರಣಗಳು ಬಿದ್ದಿರೋದ್ರಿಂದ ಚಳಿಗಾಲದಲ್ಲಿ ಏನಿರುತ್ತೆ ನಮಗೆ ಕಡಿಮೆ ಉಷ್ಣಾಂಶ ಇರುತ್ತಲ್ವ, ಯಾಕಂದರೆ ಚಳಿಗಾಲದಲ್ಲಿ ಚಳಿ ಹೆಚ್ಚಿರುತ್ತೆ ಮತ್ತು ಆವಾಗ ಏನು ಶಾಖ ಕಡಿಮೆ ಇರುತ್ತೆ ಮತ್ತು ಕಡಿಮೆ ಆರ್ದ್ರತೆ ಮತ್ತು ಏನು ಆಕಾಶವು ಕೂಡ ಏನು ಮೋಡರಹಿತವಾಗಿರುತ್ತೆ, ಅಂದರೆ ಅಲ್ಲಿ ಹೆಚ್ಚಿಗೆ ನಾವು ಬಿಸಿಲು ಕಾಣೋದಿಲ್ಲ, ಯಾಕಂದರೆ ಅಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿರುತ್ತೆ ಮತ್ತು ಮೋಡಗಳೆಲ್ಲ ಏನು ಏನು ಆಕಾಶ ಎಲ್ಲ ಮೋಡದಿಂದ ಕೂಡಿರುತ್ತೆ ಅಂತ. ದೇಶದ ಉತ್ತರದಲ್ಲಿ ತಂಪಾದ ಮತ್ತು ದಕ್ಷಿಣದಲ್ಲಿ ಬೆಚ್ಚನೆಯ ಪರಿಸ್ಥಿತಿ ಇರುತ್ತದೆ. ನೀವು ನೋಡ್ಬೋದು ಈಗ ಚಳಿಗಾಲದಲ್ಲಿ ಏನಿರುತ್ತೆ ನಮ್ಮ ಭಾರತ ದೇಶ ತಗೊಂಡ್ರೆ ನಮ್ಮ ಸೌತ್ ಕಡೆ ಅಂದರೆ ಈ ದಕ್ಷಿಣ ಭಾಗದಲ್ಲಿ ಅಂದರೆ ಇವೆಲ್ಲ ಕರ್ನಾಟಕ, ಕೇರಳ, ತಮಿಳುನಾಡು ಇವೆಲ್ಲ ಹೆಂಗೆ ಬರ್ತಾವಲ್ಲ, ಇಲ್ಲೆಲ್ಲ ಏನಿರುತ್ತೋ ಒಂದಿಷ್ಟು ಬೆಚ್ಚನೆಯ ಪರಿಸ್ಥಿತಿ ಇರುತ್ತೆ ಚಳಿಗಾಲದಲ್ಲಿ. ಆದರೆ ಅದನ್ನೇ ನಾವು ಉತ್ತರ ಅಂತ ತಗೊಂಡ್ರೆ ಉತ್ತರ ಅಂದರೆ ಇಲ್ಲಿ ಮೇಲ್ಗಡೆ ಏನು ಬರ್ತಾವಲ್ಲ ಇವು ರಾಜಸ್ಥಾನ, ದೆಹಲಿ ಆ ಕಡೆ ಎಲ್ಲ ಏನು ಬರ್ತಾವಲ್ಲ ಅವೆಲ್ಲ ಏನಿರುತ್ತೆ ಅವು ತುಂಬ ತಂಪಾಗಿರುತ್ತೆ, ಅಲ್ಲಿ ಎಲ್ಲ ಹಿಮ ಮಳೆ ಕೂಡ ಆಗ್ತಿರುತ್ತೆ, ಅದನ್ನ ನಿಮ್ಗೆ ಗೊತ್ತಿರುತ್ತೆ. ಚಳಿಗಾಲದಲ್ಲಿ ಜನವರಿ ಅತಿ ಶೀತವಾದ ಮಾಹೆಯಾಗಿರುತ್ತದೆ. ಜನವರಿಯಲ್ಲಿ ಏನು ತುಂಬ ಶೀತವಾದ ವಾತಾವರಣ ಇರುವಂತಹ ಅದೊಂದು ತಿಂಗಳ. ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶಗಳ ಪರ್ವತಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶವು ದಾಖಲಾಗಿರುತ್ತದೆ. ಈ ಚಳಿಗಾಲದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಇರೋದಂದರೆ ಎಲ್ಲಂದರೆ ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶಗಳು, ಅಲ್ಲೆಲ್ಲ ಏನು ಈ ಪರ್ವತಗಳ ಜಾಸ್ತಿ ಇರುತ್ತವಲ್ಲ ಅಲ್ಲಿ ಏನಾಗುತ್ತೆ ಅತ್ಯಂತ ಕಡಿಮೆ ಉಷ್ಣಾಂಶ ಅಲ್ಲಿರುತ್ತೆ ಚಳಿಗಾಲದಲ್ಲಿ. ಕಾರ್ಗಿಲ್ ಸಮೀಪದಲ್ಲಿರುವ ಡ್ರಾಸ್ ಎಂಬಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ -60°C ದಾಖಲಾಗುತ್ತದೆ. ಈ ಚಳಿಗಾಲದ ಸಮಯದಲ್ಲಿ ಏನಾಗುತ್ತೆ ಕಾರ್ಗಿಲ್ ಸಮೀಪದಲ್ಲಿರತಕ್ಕಂತಹ ಡ್ರಾಸ್ ಎಂಬಲ್ಲಿ ಏನಿರುತ್ತೆ ಭಾರತದಲ್ಲಿನೇ ಅತ್ಯಂತ ಕಡಿಮೆ ಉಷ್ಣಾಂಶ ಎಲ್ಲಿ ದಾಖಲಾಗಿರುತ್ತೆ ಅಂದರೆ ಆ ಡ್ರಾಸ್ ಅನ್ನುವಲ್ಲಿ ದಾಖಲಾಗಿರುತ್ತೆ. ಅಲ್ಲಿ ಉಷ್ಣಾಂಶ ಎಷ್ಟಿರುತ್ತೆ ಅಂದರೆ -60°C ಇರುತ್ತೆ. ಅಂದರೆ ಅಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಹೆಂಗಿರುತ್ತೆ ಅಲ್ಲಿ ಉಷ್ಣಾಂಶ ಹೆಂಗಿರುತ್ತೆ ಮೈನಸ್ಸಲ್ಲಿದೆ. ನಮ್ಮ ಕಡೆ ಎಲ್ಲೆಲ್ಲ ಹೆಂಗೆ ಚಳಿಗಾಲದಲ್ಲಿ 19, 20, 21 ಹಿಂಗೆ ಇರ್ಬೋದು, ಬಟ್ ಅಲ್ಲೆಲ್ಲ ಏನಾಗುತ್ತೆ ಅಲ್ಲಿ 17 ಹಿಂಗಿರುತ್ತೆ ನಮ್ಮಲ್ಲಿ. ಬಟ್ ಆ ಡ್ರಾಸ್ ಅನ್ನಲ್ಲಿ ಏನು ತುಂಬ ಕಡಿಮೆ ಉಷ್ಣಾಂಶ ಅಂದರೆ -60°C ಅಲ್ಲಿ ಇರುತ್ತೆ. ಅಲ್ಲಿ ಇಬ್ಬನಿ ಮತ್ತು ಕಾವಳಗಳು ಸರ್ವೇ ಸಾಮಾನ್ಯ. ಪರ್ವತ ಭಾಗಗಳಲ್ಲಿ ಹೆಚ್ಚು ಹಿಮವೃಷ್ಟಿಯಾಗುತ್ತದೆ. ಈ ಪರ್ವತ ಭಾಗಗಳೆಲ್ಲ ನೋಡಿದ್ರಲ್ಲ ನೀವು ಅಂದರೆ ಕಾಶ್ಮೀರ ಆಗಿರ್ಬೋದು, ಹಿಮಾಚಲ ಪ್ರದೇಶ, ಅಲ್ಲೆಲ್ಲ ಏನು ಅಲ್ಲಿ ಹಿಮದ ಮಳೆಯಾಗಿರುತ್ತೆ, ಹಿಮದ ಮಳೆಯೆಲ್ಲ ಆಗುತ್ತೆ ಆ ಚಳಿಗಾಲದಲ್ಲಿ ಅಂತ. ಈ ಅವಧಿಯಲ್ಲಿ ಭಾರತವು ತನ್ನ ವಾರ್ಷಿಕ ಮಳೆಯಲ್ಲಿ ಶೇಕಡಾ 2% ಮಾತ್ರ ಪಡೆಯುತ್ತದೆ. ಈ ಚಳಿಗಾಲದ ಅವಧಿಯಲ್ಲಿ ಏನಿರುತ್ತೆ ಹೆಚ್ಚಿಗೆ ಮಳೆಯಾಗೋದಿಲ್ಲ, ಅಂದರೆ ವಾರ್ಷಿಕವಾಗಿ ಎಷ್ಟೆಲ್ಲ ಮಳೆಯಾಗುತ್ತೆ ಅಂತ ನಾವು ಕನ್ಸಿಡರ್ ಮಾಡಿದರೆ ಅದರ ಶೇಕಡಾ 2% ಮಾತ್ರ ಈ ಚಳಿಗಾಲದಲ್ಲಿ ಮಳೆಯಾಗುತ್ತೆ. ಇನ್ನು ಬೇಸಿಗೆ ಕಾಲ, ಬೇಸಿಗೆ ಕಾಲ ಅಂದರೆ ಯಾವಾಗಲೂ ಗೊತ್ತೈತಲ್ಲ ಮಾರ್ಚ್ ಏಪ್ರಿಲ್ ಮೇ, ಅಂದರೆ ನಾವು ಇದನ್ನ ನೀವು ಬೇಸಿಗೆ ಕಾಲ ನೆನ್ಪಿಟ್ಕೊಳ್ಬೇಕಂದ್ರೆ ಬೇಸಿಗೆ ರಜಾ ಅನ್ನುವಂತಹದ್ದು ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಇದರ ಕಾಲ ಯಾವುದು ಅಂತ ನಿಮಗೆ ಅರ್ಥ ಆಗುತ್ತೆ. ಈ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರ ಗೋಳಾರ್ಧದಲ್ಲಿ ಬೀಳುವುದು, ಅಂದರೆ ಈ ಸೂರ್ಯನ ನೇರ ಕಿರಣಗಳು ಏನಿರ್ತಾವಲ್ಲ ಅವು ಏನಾಗುತ್ತೆ ಅಂದರೆ ಲಂಬ ಕಿರಣಗಳು ಉತ್ತರ ಗೋಳಾರ್ಧದಲ್ಲಿ ಬೀಳುತ್ತೆ. ಚಳಿಗಾಲದಲ್ಲಿ ಏನಾಗುತ್ತೆ ದಕ್ಷಿಣ ಗೋಳಾರ್ಧದಲ್ಲಿ ಬೀಳುತ್ತೆ, ಮತ್ತು ನಮ್ಮ ಭಾರತದ ಕಡೆ ಏನು ಓರೆ ಕಿರಣಗಳಿರೋದ್ರಿಂದ ನಮಗೆ ಯಾವಾಗ ಉಷ್ಣಾಂಶ ಇರೋದಿಲ್ಲ. ಆದರೆ ಬೇಸಿಗೆ ಕಾಲದಲ್ಲಿ ಹಾಗಾಗಂಗಿಲ್ಲ, ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಸೂರ್ಯನ ಲಂಬ ಕಿರಣಗಳು ಏನು ನಮ್ಮ ಉತ್ತರ ಗೋಳಾರ್ಧದ ಮೇಲೇ ಬೀಳೋದು. ಭಾರತವು ಕೂಡ ಉತ್ತರ ಗೋಳಾರ್ಧದಲ್ಲಿ ಇದೆ, ಹೀಗಾಗಿ ಭಾರತದಲ್ಲಿ ಉಷ್ಣಾಂಶವು ಹೆಚ್ಚು. ಹೀಗಾಗಿ ಏನಾಗುತ್ತೆ ಬೇಸಿಗೆ ಕಾಲದಲ್ಲಿ ಭಾರತದಲ್ಲಿ ನೀವು ನೋಡ್ಬೋದು ಉಷ್ಣಾಂಶ ತುಂಬ ಹೆಚ್ಚಿರುತ್ತೆ. ಹವಾಗುಣವು ಅತಿ ಶಾಖ, ಶುಷ್ಕ ಮತ್ತು ಸೆಕೆಯಿಂದ ಕೂಡಿರುತ್ತದೆ. ಮತ್ತು ನೀವು ಹವಾನು ಕೂಡ ಅಂದರೆ ನೀವು ಗಾಳಿಯದೆಲ್ಲ ನೋಡ್ಬೋದು, ಗಾಳಿನೂ ಕೂಡ ಬಿಸಿ ಬಿಸಿ ಆಗಿರುತ್ತೆ ಮತ್ತು ತುಂಬ ಶಾಖ ಆಗಿರುತ್ತೆ, ಹೀಗೆ ಸೆಕೆಯಿಂದ ಬೇಸಿಗೆ ಕಾಲದಲ್ಲಿ ಕೂಡಿರುತ್ತೆ. ರಾಜಸ್ಥಾನದ ಗಂಗಾನಗರದಲ್ಲಿ ಅತಿ ಹೆಚ್ಚು ಉಷ್ಣಾಂಶವು ದಾಖಲಾಗುತ್ತದೆ. ಅಂದರೆ ಈ ರಾಜಸ್ಥಾನ ಏನಿದೆಯಲ್ಲ ಆ ರಾಜಸ್ಥಾನದಲ್ಲಿ ಏನು ಅಲ್ಲಿರ್ತಕ್ಕಂತಹ ಗಂಗಾನಗರ ಅಂತ ಏನು ಪ್ರದೇಶ ಇದೆಯೋ ಅಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗುತ್ತೆ. ಅದೇ ಚಳಿಗಾಲದಲ್ಲಿ ಡ್ರಾಸ್ ಎನ್ನುವಲ್ಲಿ ಹೆಂಗೆ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗುತ್ತೋ ಹಾಗೇನೆ ಬೇಸಿಗೆ ಕಾಲದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗೋದಂದರೆ ಈ ರಾಜಸ್ಥಾನದ ಗಂಗಾನಗರದಲ್ಲಿ ಎಷ್ಟು ಉಷ್ಣಾಂಶ ಇರುತ್ತೆ ಅಂದರೆ 49.4°C ಅಷ್ಟು ಅಲ್ಲಿ ಅಷ್ಟು ಹೆಚ್ಚು ಏನು ಬಿಸಿಲಲ್ಲಿ ಇರುತ್ತೆ ಗಂಗಾನಗರದಲ್ಲಿ. ದೇಶದ ಕೆಲವು ಭಾಗಗಳಲ್ಲಿ ಪರಿಸರಣ ಮಳೆ ಬೀಳುತ್ತದೆ, ಅದನ್ನು ಬೇರೆ ಬೇರೆ ಸ್ಥಳೀಯ ಹೆಸರುಗಳಿಂದ ಕರೆಯಲಾಗಿದೆ.
ಅಂದರೆ ಈ ನಮ್ಮ ದೇಶದ ಕೆಲವು ಭಾಗಗಳಲ್ಲಿ ಏನಾಗುತ್ತೆ ಮಳೆ ಬೀಳ್ತಾ ಇರುತ್ತೆ ಮತ್ತೆ ಆ ಮಳೆಗಳಿಗೆ ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೇವೆ ಅಂದರೆ ಈಗ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಆಂದಿಸ್ ಅಂತ ಕರಿತೇವೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಮತ್ತು ಇದು ಮಾವಿನ ಬೆಳೆಗೆ ನೆರವಾಗುವುದರಿಂದ ಕೇರಳದಲ್ಲಿ ಮಾವಿನ ಹುಯ್ಲು ಮತ್ತು ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ನೆರವಾಗುವುದರಿಂದ ಕಾಫಿಯ ಹೂ ಮಳೆ ಎಂದು ಕರೆಯಲಾಗಿದೆ. ಹಾಗೆ ನಮ್ಮ ಪರಿಸರಕ್ಕೆ ತಕ್ಕಂತೆ ಅಲ್ಲಿ ಮಳೆ ಬೀಳೋದ್ರಿಂದ ಅದಕ್ಕೆ ನಾವು ಒಂದೊಂದು ಹೆಸರಿನಿಂದ ಕರಿತೇವೆ. ಅಂದರೆ ಇವಾಗ ಉತ್ತರ ಪ್ರದೇಶದಲ್ಲಿ ಆ ಪರಿಸರದ ಮಳೆಗೆ ಏನಂತ ಕರಿತೇವೆ ಆಂದೀಸ್ ಅಂತ ಕರೀತಾರೆ. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಹಾಗೆಯೇ ಕೇರಳದಲ್ಲಿ ಆ ಮಾವಿನ ಬೆಳೆ ಬೆಳೆಯೋದಕ್ಕೆ ನೆರವಾಗುವುದರಿಂದ ಅಂದರೆ ಆ ಮಳೆ ಬೀಳೋದ್ರಿಂದ ಮಾವಿನ ಬೆಳೆ ತುಂಬ ಫಲವತ್ತಾಗಿ ಬರುತ್ತೆ. ಅದಕ್ಕೋಸ್ಕರ ಕೇರಳದಲ್ಲಿ ಆ ಪರಿಸರದ ಮಳೆಗೆ ಏನಂತ ಕರೀತಾರೆ ಅಂದರೆ ಮಾವಿನ ಹುಯ್ಲು ಅಂತ ಕರೀತಾರೆ. ಹಾಗೆಯೇ ಅದೇ ಥರ ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ಆ ಮಳೆ ಬೀಳೋದು ಸಹಾಯ ಆಗೋದ್ರಿಂದ ಆ ಮಳೆಗೆ ನಾವು ಕಾಫಿಯ ಹೂ ಮಳೆ ಅಂತ ಹೇಳಿ ಕರೀತಾರೆ. ಭಾರತದ ವಾರ್ಷಿಕ ಮಳೆ ಹಂಚಿಕೆಯಲ್ಲಿ ಶೇಕಡ 10% ಬೇಸಿಗೆಯಲ್ಲಿ ಬೀಳುವುದು. ಅಂದರೆ ನಾವು ವಾರ್ಷಿಕವಾಗಿ ಭಾರತದಲ್ಲಿ ಮಳೆ ಆಗಿದ್ದು ನೋಡಿದರೆ 10% ಏನು ಬೇಸಿಗೆ ಕಾಲದಲ್ಲಿ ನಮಗೆ ಮಳೆ ಆಗುತ್ತೆ ಅಂತ. ಇನ್ನು ಮಳೆಗಾಲ ಅಂದರೆ ಇವಾಗೆಲ್ಲ ಗೊತ್ತಾಯ್ತಲ್ಲ, ಇವಾಗ ಮಾರ್ಚ್ ಏಪ್ರಿಲ್ ಮೇ ತನಕ ಅದು ಬೇಸಿಗೆ ಕಾಲ. ಅದು ಮುಗಿದ ತಕ್ಷಣ ಮತ್ತೆ 3 ತಿಂಗಳು ಅಂದರೆ ಜೂನ್ ಜುಲೈ ಆಗಸ್ಟ್ ಅಂತ. ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕರೆಯಲಾಗಿದೆ. ಅಂದರೆ ಇವಾಗ ಮಳೆಗಾಲದಲ್ಲಿ ನಮಗೆ ಹೆಚ್ಚಿಗೆ ಮಳೆ ಬೀಳುತ್ತೆ, ಯಾಕಂದರೆ ಈ ಮಾನ್ಸೂನ್ ಮಾರುತಗಳೆಲ್ಲವೂ ಕೂಡ ಆಗಿನ ಆವಾಗ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಮಳೆಗಾಲವನ್ನು ಏನಂತ ಹೇಳ್ತೀವಿ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕೂಡ ನಾವಿಲ್ಲಿ ಕರಿತೇವೆ. ಬೇಸಿಗೆಯ ಅಂತ್ಯಾವಧಿಯಿಂದ ಉಷ್ಣಾಂಶವು ಹೆಚ್ಚಾಗುವುದರಿಂದ ಅಂದರೆ ಇವಾಗ ಬೇಸಿಗೆ ಹೆಂಗೆ ಮುಗಿತಾ ಬರುತ್ತಾ ಹೋಗುತ್ತಲ್ಲ, ಅಂದರೆ ಇವಾಗ ಮೇ ತನಕ ಏನು ಬೇಸಿಗೆ ಮುಗಿಯುತ್ತಾ ಬರುತ್ತೆ, ಆವಾಗ ಬಂದಾಗೆಲ್ಲ ಏನಾಗುತ್ತೆ ಬೇಸಿಗೆ ಮುಗಿಯೋಕೆ ಬಂದಾಗ ಬಂದಂಗೆಲ್ಲ ಉಷ್ಣ ತುಂಬ ಹೆಚ್ಚಾಗುತ್ತೆ. ಆವಾಗ ಏನಾಗುತ್ತದೆ, ಭಾರತದ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶವು ನಿರ್ಮಾಣವಾಗುತ್ತದೆ. ಆ ಉಷ್ಣಾಂಶ ಹೆಚ್ಚಾದರೆ ಏನಾಗುತ್ತೆ ನಮಗೆ ಆ ಒತ್ತಡ ಅಂದರೆ ಪ್ರೆಷರ್ ಅಂತ ಏನು ಹೇಳ್ತೇವಲ್ಲ ನಾವು, ಆ ಒತ್ತಡ ಏನಾಗುತ್ತೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುತ್ತೆ ಭಾರತದ ಮಧ್ಯಭಾಗದಲ್ಲಿ. ಇದಕ್ಕೆ ಪ್ರತಿಯಾಗಿ ಹಿಂದೂ ಸಾಗರದಲ್ಲಿ ಅಧಿಕ ಒತ್ತಡವಿರುತ್ತದೆ. ಅಂದರೆ ಈಗ ಮಧ್ಯಭಾಗದಲ್ಲಿ ಒತ್ತಡ ಪ್ರದೇಶ ಒತ್ತಡ ಏನಾಗುತ್ತೆ ಕಡಿಮೆ ಆಗುತ್ತೆ, ಆದರೆ ಹಿಂದೂ ಮಹಾಸಾಗರ ಏನಿರುತ್ತಲ್ಲ ಆ ದಕ್ಷಿಣದಲ್ಲಿ ಏನಾಗುತ್ತೆ ಅತ್ಯಂತವಾಗಿ ಹೆಚ್ಚು ಒತ್ತಡ ಇರುತ್ತೆ. ಆದ್ದರಿಂದ ಏನಾಗುತ್ತೆ, ತೇವಾಂಶ ಭರಿತ ಮಾರುತಗಳು ನೈಋತ್ಯದಿಂದ ಭಾರತದೆಡೆಗೆ ಬೀಸುತ್ತವೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ಹೆಚ್ಚಿಗೆ ಒತ್ತಡ ಇರೋದ್ರಿಂದ ಏನಾಗುತ್ತೆ, ಇದು ಮಾರುತಗಳು ಏನಿರುತ್ತಲ್ಲ ಆ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಭಾರತದೆಡೆಗೆ ಏನಾಗುತ್ತೆ ಇವು ಬೀಸುತ್ತವೆ. ಅದಕ್ಕೋಸ್ಕರ ಏನಾಗುತ್ತೆ, ಇವು ದೇಶದ ವಿವಿಧ ಭಾಗಗಳಿಗೆ ಮಳೆಯನ್ನು ತರುತ್ತವೆ. ಈ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಏನಾಗುತ್ತೆ, ಬೇರೆ ಬೇರೆ ದೇಶದ ವಿವಿಧ ಭಾಗಗಳಿಗೆಲ್ಲ ಇಲ್ಲಿ ಈ ಮಾರುತಗಳಿಂದ ಮಳೆಯಾಗುತ್ತೆ ಅಂತ. ದೇಶದ ವಾರ್ಷಿಕ ಮಳೆಯ ಹಂಚಿಕೆಯಲ್ಲಿ ಶೇಕಡ 75% ಈ ಋತುವಿನಲ್ಲಿ ಹಂಚಿಕೆಯಾಗುವುದು. ನಾವು ವಾರ್ಷಿಕವಾಗಿ ಮಳೆಯ ಹಂಚಿಕೆ ನೋಡಿದಾಗ ಹೆಚ್ಚು ಅಂದರೆ ಸಾಕಷ್ಟು ಮಳೆ ಅಂದರೆ ಅದಕ್ಕೋಸ್ಕರನೇ ಇದಕ್ಕೆ ಮಳೆಗಾಲ ಅನ್ನೋದು, ಅಂದರೆ ಶೇಕಡ 75% ಮಳೆ ಏನಾಗುತ್ತೆ ಈ ಮಳೆಗಾಲದಲ್ಲಿ ಆಗುತ್ತೆ ಅಂತ. ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆಗಳೆಂದು ವಿಂಗಡಿಸಬಹುದು. ಅರಬ್ಬಿ ಸಮುದ್ರದ ಶಾಖೆಯು ಪಶ್ಚಿಮ ಘಟ್ಟಗಳಿಗೆ ಎದುರಾಗಿ ಬೀಸುತ್ತವೆ. ಅಂದರೆ ನೀವು ಅರಬ್ಬಿ ಸಮುದ್ರ ಎಲ್ಲಿದೆ ಇವಾಗ, ಪಶ್ಚಿಮ ದಿಕ್ಕಲ್ಲಿದೆ ಅಲ್ಲ, ಆ ಅರಬ್ಬಿ ಸಮುದ್ರದಲ್ಲಿ ಏನು ಶಾಖೆಗಳು ಅವು ಇರ್ತಾವಲ್ಲ ಅವು ಏನಾಗುತ್ತೆ ಪಶ್ಚಿಮ ಘಟ್ಟಗಳಿಗೆ ಎದುರಾಗಿ ಬೀಸುತ್ತವೆ ಮತ್ತು ಅವು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಗಳಿಗೆ ಅಧಿಕ ಮಳೆಯನ್ನು ಸುರಿಸುತ್ತವೆ. ಅವು ಆ ಪಶ್ಚಿಮ ಘಟ್ಟಗಳಿಗೆ ಎದುರಾಗಿ ಗಾಳಿ ಬೀಸೋದ್ರಿಂದ ಆ ಶಾಖೆ ಬೀಸೋದ್ರಿಂದ ಏನಾಗುತ್ತೆ, ಆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಗಳೇನಿರುತ್ತಲ್ಲ ಅಲ್ಲಿ ಹೆಚ್ಚಿಗೆ ಮಳೆ ಆಗುತ್ತೆ ಮತ್ತು ಮಳೆಯ ಪ್ರಮಾಣವು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಗಳಿಗೆ ಹೋದಂತೆ ಕಡಿಮೆ ಆಗುತ್ತದೆ. ಮತ್ತು ಆ ಪಶ್ಚಿಮ ಘಟ್ಟಗಳು ಏನಿರ್ತಾವಲ್ಲ ಅವುಗಳ ನಾವು ಪೂರ್ವ ಭಾಗಗಳಿಗೆ ಹೋದಂಗೆ ಮಳೆಯ ಅಂಶ ಏನಿರುತ್ತೆ ಅಲ್ಲಿ ಕಡಿಮೆ ಇರುತ್ತೆ, ಅದೇ ಅದರ ಪಶ್ಚಿಮಕ್ಕೆ ಏನು ಅತ್ಯಂತ ಹೆಚ್ಚಿಗೆ ಮಳೆಯನ್ನು ಅವು ಸುರಿಸ್ತವೆ. ಹೀಗಾಗಿ ಆ ಭಾಗವು ಮಳೆ ನೆರಳಿನ ಪ್ರದೇಶವಾಗಿ ಪರಿಣಮಿಸುತ್ತದೆ. ಬಂಗಾಳ ಕೊಲ್ಲಿಯ ಶಾಖೆಯು ಮೇಘಾಲಯ ಮತ್ತು ಅಸ್ಸಾಂನ ಬೆಟ್ಟಗಳಿಂದ ತಡೆಯಲ್ಪಡುವುದರಿಂದ ಅಧಿಕ ಮಳೆ ಬೀಳುವುದು. ಈ ಪೂರ್ವದಲ್ಲಿ ಏನು ಬಂಗಾಳ ಕೊಲ್ಲಿ ಇದೆಯಲ್ಲ ಅದರ ಶಾಖೆ ಏನಾಗುತ್ತೆ ಮೇಘಾಲಯ ಮತ್ತು ಅಸ್ಸಾಂನಲ್ಲಿ ಬೆಟ್ಟಗಳಿಂದ ಅವು ಏನಾಗುತ್ತೆ ಅವು ತಡೆಯಲ್ಪಡುವುದರಿಂದ ಏನಾಗುತ್ತೆ ಆ ಮಾನ್ಸೂನ್ ಮಾರುತಗಳು ಹೋಗಲಾರ್ದಂಗೆ ಅವು ತಡೀತವೆ. ಅದಕ್ಕೋಸ್ಕರ ಏನಾಗುತ್ತೆ ಅಲ್ಲಿ ಹೆಚ್ಚಿಗೆ ಮಳೆಯೇ ಬೀಳುತ್ತೆ. ಮೇಘಾಲಯದ ಮಾನ್ಸೂನ್ ಡ್ರಾಮ್ನಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ.
ಅಂದರೆ ಈ ಮೇಘಾಲಯದಲ್ಲಿರ್ತಕ್ಕಂತಹ ಮಾಸಿನ್ರಾಮ್ ಅಂತ ಏನಿರುತ್ತಲ್ಲ ಅಲ್ಲೇನೆ ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ. ಇದನ್ನು ನೀವು ನೆನ್ಪಿಟ್ಕೊಳ್ಬೋದು, ಯಾಕಂದರೆ ಇದು ಜನ್ರಲ್ ನಾಲೆಜ್ ಈ ಥರ ಇನ್ಕ್ವಿಜ್ ಕಾಂಟೆಸ್ಟ್ ಇರ್ಬೋದು ಅದರಲ್ಲೆಲ್ಲ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಅಂದರೆ ಹೆಚ್ಚಿಗೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಅಂತಂದರೆ ಅದು ಮೇಘಾಲಯದಲ್ಲಿರ್ತಕ್ಕಂತಹ ಮಾಸಿನ್ರಾಮ್ ಅನ್ನೋದು. ಪಶ್ಚಿಮದ ಕಡೆಗೆ ಹೋದಂತೆ ಮಳೆಯ ಪ್ರಮಾಣವು ಕಡಿಮೆಯಾಗುತ್ತದೆ. ಇನ್ನು ನಾಲ್ಕನೇ ಋತುಕಾಲ ಯಾವುದು? ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಅಂದರೆ ಈ ಮಾನ್ಸೂನ್ ಮಾರುತಗಳು ಏನು ಮಳೆಗಾಲದಲ್ಲೆಲ್ಲ ಹೆಚ್ಚಿಗೆ ಅಂತ ಹೆಚ್ಚಿಗೆ ಮಳೆಯೆಲ್ಲ ಸುರಿಸಿ ಅವು ಬಿಟ್ಟು ಹೋಗುವಂತಹ ಕಾಲ. ನಿರ್ಗಮನ ಅಂದರೆ ಹೋಗುವಂತಹದ್ದು. ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶವು ಕಡಿಮೆಯಾಗುವುದರಿಂದ ಭೂಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶವು ಕ್ರಮೇಣ ಕ್ಷೀಣಗೊಂಡು ಅಲ್ಲಿ ಅಧಿಕ ಒತ್ತಡ ಪ್ರದೇಶವು ನಿರ್ಮಾಣಗೊಳ್ಳುವುದು. ಅಂದರೆ ಈ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಏನಾಗುತ್ತೆ, ಇಲ್ಲಿ ಉಷ್ಣಾಂಶ ಏನಾಗುತ್ತೆ ಕಡಿಮೆಯಾಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಭೂಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಏನು ಹೋಗ್ಬಿಟ್ಟು ಅಲ್ಲಿ ಹೆಚ್ಚಿಗೆ ಒತ್ತಡ ಪ್ರದೇಶ ನಿರ್ಮಾಣ ಆಗುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶವು ನಿರ್ಮಾಣವಾಗುವುದು. ಪರಿಣಾಮವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂದಿರುಗುತ್ತವೆ. ನಾವು ಆವಾಗಲೇ ನೋಡಿದಂಗೆ ಅಲ್ಲೆಲ್ಲ ಏನು ಹಿಂದೂ ಮಹಾಸಾಗರದಲ್ಲಿ ಹೆಚ್ಚಿಗೆ ಒತ್ತಡ ಪ್ರದೇಶ ನಿರ್ಮಾಣವಾಗುವುದರಿಂದ ಅಲ್ಲೆಲ್ಲ ನೈಋತ್ಯ ಮಾನ್ಸೂನ್ ಮಾರುತಗಳು ಬರ್ತವೆ. ಆದರೆ ಇಲ್ಲಿ ಏನಾಗುತ್ತೆ, ಈ ಬಂಗಾಳ ಕೊಲ್ಲಿಯಲ್ಲಿ ಏನಾಗುತ್ತೆ, ಒತ್ತಡ ಪ್ರದೇಶ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ನೈಋತ್ಯ ಮಾನ್ಸೂನ್ಗಳು ಏನಾಗುತ್ತೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಅವು ವಾಪಸ್ ಹಿಂದಿರುಗ್ತವೆ ಅಂತ. ಅವು ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುವವು. ಹೀಗಾಗಿ ಈ ಅವಧಿಯನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದು ಕರೆಯಲಾಗಿದೆ. ನಾವು ನೋಡ್ಬೋದು ಅದು ಏನು ಮಳೆಗಾಲದಲ್ಲಿ ಹೆಂಗಿತ್ತು, ಅದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳ್ತಿದ್ವಿ. ಆದರೆ ಇಲ್ಲಿ ಏನಾಗುತ್ತೆ, ಇದು ಮಾನ್ಸೂನ್ ಮಾರುತಗಳು ವಾಪಸ್ ಹಿಂದೋಗುವಂತಹ ಕಾಲ ಆಗೋದ್ರಿಂದ ಮತ್ತೆ ಇವು ಎಲ್ಲಿಂದ ಬೀಸುತ್ತವೆ ಅಂದರೆ ಈಶಾನ್ಯದಿಂದ ನೈಋತ್ಯದ ಭಾಗದೆಡೆಗೆ ಬೀಸುತ್ತವೆ. ಅದಕ್ಕೋಸ್ಕರ ನಾವು ಇದನ್ನು ಏನಂತ ಹೇಳ್ತೀವಿ, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೇವೆ ನಾವು. ಹವಾಗುಣವು ಅಸ್ಥಿರವಾಗಿರುತ್ತದೆ. ಈ ಅವಧಿಯಲ್ಲಿ ದೇಶದ ಒಟ್ಟು ಮಳೆಯ ಹಂಚಿಕೆಯಲ್ಲಿ ಶೇಕಡ 13% ಬೀಳುವುದು. ಅಂದರೆ ಈ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಒಟ್ಟು ವಾರ್ಷಿಕ ಮಳೆ ಅಂತ ನಾವು ನೋಡಿದರೆ 13% ಮಳೆ ಏನಾಗುತ್ತೆ, ಈ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಬೀಳುತ್ತೆ. ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ ರಾಜ್ಯಗಳ ಕರಾವಳಿ ಭಾಗಗಳಿಗೆ ಇಲ್ಲಿ ಈ ಕಾಲದಲ್ಲಿ ಮಳೆಯಾಗುತ್ತೆ. ಈ ಋತುಕಾಲದಲ್ಲಿ ಆಗಾಗ್ಗೆ ಉಷ್ಣವಲಯದ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸುತ್ತವೆ. ಇದರಿಂದ ಕೆಲವೊಮ್ಮೆ ದೇಶದ ಪೂರ್ವ ತೀರದಲ್ಲಿ ಹಾನಿ ಸಂಭವಿಸುತ್ತದೆ. ಮತ್ತು ಈ ಕಾಲದಲ್ಲಿ ಏನಾಗುತ್ತೆ, ನೀವು ನೋಡ್ಬೋದು ಇದು ಬಂಗಾಳ ಕೊಲ್ಲಿ ಏನಿದೆಯಲ್ಲ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಏನಿದೆ ಅಲ್ಲಿ ಏನಾಗುತ್ತೆ, ಸೈಕ್ಲೋನ್ ಅಂತ ನಾವು ಏನಂತ ಹೇಳ್ತೀವಲ್ಲ, ಅಂದರೆ ಮಾರುತಗಳು, ಆ ಮಾರುತಗಳು ಕೂಡ ಈ ಕಾಲದಲ್ಲಿ ಸಂಭವಿಸುತ್ತವೆ. ಮತ್ತು ಇದರಿಂದ ಏನಾಗುತ್ತೆ, ಈ ಪೂರ್ವ ತೀರದಲ್ಲಿ ಏನು ಹಾನಿಯಾಗುವಂತಹ ತುಂಬ ಸಂಭವ ಇರುತ್ತದೆ. ಇನ್ನು ಮಳೆಯ ಹಂಚಿಕೆ ಅಂದರೆ ಮಳೆಯೆಲ್ಲ ಯಾವ್ಯಾವ ಕಡೆ ಎಲ್ಲ ಹೆಂಗಾಗಿದೆ, ಕಡಿಮೆ ಮಳೆಯಲ್ಲಾಗತ್ತೆ, ಹೆಚ್ಚಿಗೆ ಮಳೆಯಲ್ಲಿ, ಅದನ್ನೆಲ್ಲ ನೋಡೋಣ. ಮಳೆಯ ಪ್ರಮಾಣವನ್ನಾಧರಿಸಿ ಭಾರತವನ್ನು 3 ಪ್ರಮುಖ ಭಾಗಗಳಾಗಿ ವಿಂಗಡಿಸಬಹುದು. ಅಂದರೆ ಈ ಮಳೆ ಎಷ್ಟು ಬೀಳುತ್ತಲ್ಲ ಅದನ್ನು ನೋಡಿ ನಾವು 3 ಭಾಗಗಳಾಗಿ ವಿಂಗಡಿಸ್ತೇವೆ. ಅಂದರೆ ಹೆಚ್ಚಿಗೆ ಅದು ಎಷ್ಟು ಮಳೆ ಬೀಳುತ್ತೆ ಅಂದರೆ ನೋಡಿ, ಇವಾಗ ಒಂದೇದ್ದು ಯಾವುದು, ಕಡಿಮೆ ಮಳೆ ಬೀಳುವ ಪ್ರದೇಶ. ಕಡಿಮೆ ಮಳೆಯಲ್ಲೆಲ್ಲ ಬೀಳುತ್ತೆ ಅದನ್ನ ನಾವು ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಹೇಳಿ ವಿಂಗಡಣೆ ಮಾಡ್ತೇವೆ. ಇದು ವರ್ಷದಲ್ಲಿ 50 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಬೀಳುವ ಭಾಗಗಳನ್ನೊಳಗೊಂಡಿದೆ. ಅಂದರೆ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಅಂದರೆ 50 ಸೆಂಟಿಮೀಟರ್ಗಳಿಗಿಂತನೂ ಕೂಡ ಕಡಿಮೆ ಮಳೆ ಎಲ್ಲಾಗತ್ತಲ್ಲ ಅದನ್ನು ನಾವು ಏನಂತ ಹೇಳ್ತೇವೆ, ಅದು ಅಂತಹ ಪ್ರದೇಶಗಳು ಈ ಕಡಿಮೆ ಮಳೆ ಬೀಳುವ ಪ್ರದೇಶದ ಕೆಳಗಡೆ ಬರ್ತವೆ. ಇದರಲ್ಲಿ ಕಚ್ಚಿನ ಪಶ್ಚಿಮ ಭಾಗ, ರಾಜಸ್ಥಾನದ ಥಾರ್ ಮರುಭೂಮಿ ಹಾಗೂ ಅದರ ಸುತ್ತಮುತ್ತಲಿನ ಭಾಗಗಳಾದ ಪಶ್ಚಿಮದ ಪಂಜಾಬ್, ಹರಿಯಾಣ ಮತ್ತು ಗುಜರಾತ್, ಉತ್ತರ ಜಾಸ್ಕರ್ ಶ್ರೇಣಿ ಮತ್ತು ಪಶ್ಚಿಮ ಘಟ್ಟಗಳ ಮಳೆ ನೆರಳಿನ ಪ್ರದೇಶಗಳು ಸೇರಿವೆ. ರಾಜಸ್ಥಾನದ ಜೈಸಲ್ಮರ್ನಲ್ಲಿರುವ ರುಯ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಹಾಗೂ ಭಾರತದ ಅತ್ಯಂತ ಶುಷ್ಕ ಪ್ರದೇಶವಾಗಿದೆ. ಅಂದರೆ ಈ ಕಡಿಮೆ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಯಾವ್ಯಾವೆಲ್ಲ ಪ್ರದೇಶಗಳು ಬರ್ತಾವಂದರೆ, ಈ ಕಚ್ಚಿನ ಪಶ್ಚಿಮ ಭಾಗ ಬರುತ್ತೆ, ಮತ್ತು ಇವಾಗ ರಾಜಸ್ಥಾನದ ಥಾರ್ ಮರುಭೂಮಿ, ಅಲ್ಲೆಲ್ಲ ಏನು ತುಂಬ ಏನು ಮರುಭೂಮಿ ಇರುತ್ತೆ, ಮತ್ತು ಅಲ್ಲಿ ಕಡಿಮೆ ಮಳೆ ಆಗುತ್ತೆ. ನಾವು ಅದನ್ನು ನಿಮಗೆ ನೆನ್ಪಿಟ್ಕೊಳ್ಬೋದು, ಕಡಿಮೆ ಮಳೆ ಬೀಳೋದಂದರೆ ಇವಾಗ ಮರುಭೂಮಿಯಲ್ಲಿ ಎಲ್ಲ ಜಾಸ್ತಿ ಮಳೆ ಆಗೋದಿಲ್ಲ. ಅಂದರೆ ಅದರ ಸುತ್ತಮುತ್ತಲಿನ ಭಾಗ ನೀವು ನೆನ್ಪಿಟ್ಕೊಳ್ಬೋದು, ರಾಜಸ್ಥಾನದ ಥಾರ್ ಮರುಭೂಮಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳು ಅಂತ. ಇವಾಗ ರಾಜಸ್ಥಾನ ಪಕ್ಕದಲ್ಲಿ ಏನು ಗುಜರಾತ್ ಇದೆ, ಹರಿಯಾಣ, ಪಂಜಾಬ್, ಹೀಗೆ ಇವನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಡಿಮೆ ಮಳೆ ಬೀಳುವ ಪ್ರದೇಶ ಅಂದರೆ ಇದು
ಆ 40-60 ಸೆಂಟಿಮೀಟ್ರ್ಗಳು ಅಥವಾ 40 ಸೆಂಟಿಮೀಟ್ರ್ಗಿಂತ ಕಡಿಮೆ. ಇವಾಗ 40-60 ಸೆಂಟಿಮೀಟ್ರ್ಗಳಂದರೆ ಯಾವ್ಯಾವೆಲ್ಲ ನೀವು ಇಲ್ಲಿ ನೋಡ್ಬೋದು, ಈ ಕಡೆ ಎಲ್ಲ ಬರ್ತವೆ. ಇನ್ನು ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದಂದರೆ ಈ ರಾಜಸ್ಥಾನದ ಜೈಸಲ್ಮಾರ್ನಲ್ಲಿರುವಂತಹ ರುಯಿಲಿ ಅನ್ನುವಂತಹ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುತ್ತೆ. ಅಂದರೆ 8.3 ಸೆಂಟಿಮೀಟ್ರದಷ್ಟು ಅದು ಮಳೆ ಬೀಳುತ್ತೆ ಮತ್ತು ಅತ್ಯಂತ ಅದು ಶುಷ್ಕ ಪ್ರದೇಶ ಆಗಿದೆ. ಇನ್ನು ಸಾಧಾರಣ ಮಳೆ ಬೀಳುವ ಪ್ರದೇಶ ಅಂದರೆ ಸಾಧಾರಣ ಅಂದರೆ ಮೀಡಿಯಮ್ ಅಂತ ನಾವೇನು ಹೇಳ್ತೀವಲ್ಲ ಹಾಗೆ, ಅಂದರೆ 50-100 ಸೆಂಟಿಮೀಟ್ರನಷ್ಟು ಮಳೆ ಬೀಳುವಂತಹ ಪ್ರದೇಶಗಳು ಯಾವ್ಯಾವ ಅಂದರೆ ಇದೊಂದು ದೀರ್ಘ ವಲಯವಾಗಿದ್ದು ಉತ್ತರ ಪಂಜಾಬಿನಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ. ಇದು ಉತ್ತರದಲ್ಲಿ ಅಗಲವಾಗಿದೆ ಮತ್ತು ದಕ್ಷಿಣದ ಕಡೆಗೆ ಹೋದಂತೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ನಡುವೆ ಇದು ಕಿರಿದಾಗುತ್ತದೆ. ನೀವಿಲ್ಲಿ ನೋಡ್ಬೋದು 50-100 ಸೆಂಟಿಮೀಟ್ರ್ ಅಂದರೆ ಇಲ್ಲಿ ಎಲ್ಲಿಂದ, ಇವಾಗ ನೋಡಿ ಇಲ್ಲಿಂದನೂ ಕೂಡ ಇದನ್ನಿದ್ದು ಪಂಜಾಬದ ಉತ್ತರ ಭಾಗದಿಂದ ಹಿಡ್ಕೊಂಡು ಕನ್ಯಾಕುಮಾರಿಯ ತನಕ ಅಂದರೆ ಇಷ್ಟು ಉದ್ದವಾಗಿದೆ. ನೀವು ಮ್ಯಾಪಲ್ಲಿ ನೋಡ್ತಿದ್ದೀರಲ್ಲ ಹಿಂಗೆ ಈ ಇಂಡಿಯಾ ನಕ್ಷೆಯಲ್ಲಿ ನೋಡಿ, ಅಷ್ಟು ಕೂಡ ಏನಿದು 50-100 ಸೆಂಟಿಮೀಟ್ರ್ ಮಳೆಯಾಗುವಂತಹ ಇವು ಪ್ರದೇಶಗಳು. ಇದು ಮತ್ತು ಇಲ್ಲಿ ನೋಡ್ಬೋದು ಈಗ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ನಡುವೆ ಹೋದಂತೆ ಇದೆ ಎಂದು ಸಣ್ಣದಾಗ್ತಾ ಬರುತ್ತೆ. ಇದು ಇನ್ನು ಅಧಿಕ ಮಳೆಯಾಗುವಂತಹ ಪ್ರದೇಶ 100-250 ಸೆಂಟಿಮೀಟರ್. ಇದು 4 ಪ್ರತ್ಯೇಕ ವಲಯಗಳಲ್ಲಿ ಹಂಚಿಕೆಯಾಗಿದೆ. ಅಂದರೆ 100-250 ಸೆಂಟಿಮೀಟರ್ ಅಂದರೆ ಇದು ತುಂಬ ಮಳೆಯಾಗುವಂಥದ್ದು, ಅಂದರೆ ಅಧಿಕ ಮಳೆಯಾಗುವಂತಹ ಪ್ರದೇಶಗಳಿವು. ಇದನ್ನು ಏನು 4 ಪ್ರತ್ಯೇಕ ವಲಯಗಳಾಗಿ ನಾವಿಲ್ಲಿ ಹಂಚಿಕೆಯನ್ನು ಮಾಡಿದ್ದೇವೆ. ಯಾವ್ಯಾವುದು? ಪಶ್ಚಿಮ ಘಟ್ಟಗಳ ಕಿರಿದಾದ ವಲಯ, ಜಮ್ಮುವಿನಿಂದ ಆರಂಭಗೊಂಡು ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉತ್ತರ ಭಾಗ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ. ಮತ್ತು ಇನ್ನೊಂದು ಯಾವುದು? ಈಶಾನ್ಯ ಭಾರತ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಮಾಸಿನ್ರಾಮ್ ಈ ಭಾಗದಲ್ಲಿದೆ. ಮತ್ತು ಪಶ್ಚಿಮ ಸಮುದ್ರ ತೀರ ಪ್ರದೇಶ, ಅಂದರೆ ಇದೆಲ್ಲೆಲ್ಲ ಎಲ್ಲೆಲ್ಲಿ ಬೀಳುತ್ತೆ ಅಂದರೆ ನೋಡಿ, ಇಲ್ಲಿ ಏನು 100-200 ಸೆಂಟಿಮೀಟ್ರ್ ಮತ್ತು 200 ಸೆಂಟಿಮೀಟ್ರಕ್ಕಿಂತ ಹೆಚ್ಚು ಅದೆಲ್ಲೆಲ್ಲೆಲ್ಲ ಬೀಳುತ್ತೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಎಲ್ಲ ಬರುತ್ತಲ್ಲ, ಈಶಾನ್ಯ ಭಾಗದಲ್ಲಾಗಿರ್ಬೋದು ಅಥವಾ ಇಲ್ಲಿ ಇಲ್ಲಿ ನೋಡಿ ಪಶ್ಚಿಮ ಘಟ್ಟಗಳು ಏನಿದೆ ಅಲ್ಲ, ಇಲ್ಲಿಯೂ ಕೂಡ ಬೀಳುವಂತಹ ಇದಿದೆ. ಅದಕ್ಕೆ ಅವರು ಹೇಳಿದ್ದಾರೆ 4 ಭಾಗಗಳಾಗಿ ಇಲ್ಲಿ ವಿಂಗಡಿಸಿದ್ದಾರೆ. ಏನೇನು? ಪಶ್ಚಿಮ ಘಟ್ಟಗಳ ಕಿರಿದಾದ ವಲಯ, ಈ ಪಶ್ಚಿಮ ಘಟ್ಟಗಳನ್ನು ನೀವು ನೋಡ್ತಿರಲ್ಲ ಇಲ್ಲಿ, ಈ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಇಲ್ಲಿ 200 ಸೆಂಟಿಮೀಟ್ರಕ್ಕಿಂತ ಹೆಚ್ಚು ಮಳೆಯಾಗುತ್ತೆ ಮತ್ತು 100-200 ಸೆಂಟಿಮೀಟ್ರ್ ಮಳೆಯಷ್ಟು ಕೂಡ ಇಲ್ಲಿ ಆಗುತ್ತೆ. ಮತ್ತು ಯಾವುದು? ಜಮ್ಮುವಿನಿಂದ ಆರಂಭಗೊಂಡು ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉತ್ತರ ಭಾಗ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ಆರಂಭಗೊಂಡು ಅಂದರೆ ಈ ಹೆಚ್ಚಿಗೆ ಮಳೆ ಬೀಳುವಂತಹ ಪ್ರದೇಶ ಏನಾಗುತ್ತೆ ನೀವು ನೋಡ್ಬೋದು. ಇಲ್ಲಿಂದ ಜಮ್ಮುವಿನಿಂದ ಆರಂಭಗೊಂಡು ಏನಾಗುತ್ತೆ ಹಿಮಾಚಲ ಪ್ರದೇಶ ಅಲ್ಲೆಲ್ಲ ಕೂಡ ಇನ್ನು ಇದು ಜಾಸ್ತಿ ಮಳೆ ಬೀಳುವಂಥದ್ದು ಕೂಡ ಅದು ವಿಂಗಡಣೆ ಮಾಡಿದ್ದಾರೆ. ಮತ್ತು ಈಶಾನ್ಯ ಭಾರತ ಅಂದರೆ ಈಶಾನ್ಯ ಭಾರತದಲ್ಲಿ ಕೂಡ, ಈಶಾನ್ಯ ಅಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ, ನಾನು ನಿಮ್ಗೆ ಹೇಳಿದ್ದೀನಿ ಫಾರ್ಮುಲಾ ಊ ಇ ಪು ಆ ದ ನೈ ಪ ವ. ಸೊ ಇವಾಗ ಇದು ಜಮ್ಮು ಅಂತ ಇರೋದಿಲ್ಲಿ ಉತ್ತರ ಆಗುತ್ತೆ, ಇಲ್ಲಿ ಈಶಾನ್ಯ ಆಗುತ್ತೆ. ಸೊ ಈಶಾನ್ಯ ಭಾಗದಲ್ಲೆಲ್ಲ ಏನು ಬರುತ್ತಲ್ಲ ಅಲ್ಲಿನೂ ಕೂಡ ಅತ್ಯಂತ ಹೆಚ್ಚಿಗೆ ಮಳೆಯ ಭಾಗ ಮಳೆ ಆಗುತ್ತೆ. ಮತ್ತು ಮಾಸಿನ್ರಾಮ್ ಅನ್ನುವಂಥದ್ದು ಏನು ಹೇಳಿದೆ ಅಲ್ಲ, ಹೆಚ್ಚಿನ ಮಳೆ ಬೀಳುವ ಪ್ರದೇಶ, ಅದು ಕೂಡ ಈ ಈಶಾನ್ಯ ಭಾಗದಲ್ಲಿ ಅಂದರೆ ಮೇಘಾಲಯ ಕೂಡ ಇಲ್ಲಿ ಬರುತ್ತಲ್ಲ, ಸೊ ಈ ಜಾಗದಲ್ಲಿ ಅದು ಬರುತ್ತೆ. ಮತ್ತು ಇನ್ನೊಂದೇನು? ಪಶ್ಚಿಮ ಸಮುದ್ರ ತೀರ ಪ್ರದೇಶ, ಈ ಪಶ್ಚಿಮದಲ್ಲಿ ಇರತಕ್ಕಂಥ ಸಮುದ್ರ ತೀರ ಪ್ರದೇಶ ಏನಿದೆಯಲ್ಲ ಅಲ್ಲೇನು ಕೂಡ ಏನಾಗುತ್ತೆ ಇಲ್ಲಿ ಹೆಚ್ಚಿಗೆ ಮಳೆ ಬೀಳುವಂತಹ ಪ್ರದೇಶ ಇದು. ಇದು ನೋಡಿ, ಈ ಅಧ್ಯಯನ ಕೂಡ ಮುಗಿತು. ಈ ಅಭ್ಯಾಸಗಳನ್ನು ನೀವು ನೋಡ್ಕೊಳ್ಳಿ, ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ. ಅಂದರೆ ಭಾರತದಲ್ಲಿ ಯಾವ ವಿಧದ ವಾಯುಗುಣ ಇದೆ ನೀವು ಓದಿದ್ರಲ್ಲ, ಮಾನ್ಸೂನ್ ತರಹದ ವಾಯುಗುಣ ಇದೆ ಅಂತ ನೀವು ನೋಡಿದರೆ ಹಾಗೆ. ಮತ್ತು ಅತ್ಯಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಯಾವುದು ಅದು ಬರೀರಿ. ಮತ್ತು ಕಡಿಮೆ ಅತಿ ಕಡಿಮೆ ಉಷ್ಣಾಂಶ ಎಲ್ಲಿರುತ್ತೆ, ಮತ್ತು ಭಾರತದ ಡ್ಯಾಶ್ ತಿಂಗಳು ಅತ್ಯಂತ ಶೀತವಾದದ್ದು ಯಾವುದು ಜನವರಿ ಅಂತ ನೋಡಿದ್ರಲ್ಲ ಹಾಗೆ. ಮತ್ತು ಈ ಗುಂಪುಗಳಲ್ಲಿ ಕೂಡ ನೀವು ಚರ್ಚಿಸಿ ಏನು ಪ್ರಶ್ನೆಗಳಿಗೆ ಉತ್ತರಿಸಿ. ಮತ್ತು ಚಟುವಟಿಕೆ ನೋಡಿ, ಭಾರತದ ರೇಖಾ ನಕ್ಷೆಯನ್ನು ರಚಿಸಿ ಅದರಲ್ಲಿ ಮಳೆಯ ಹಂಚಿಕೆಯನ್ನು ಗುರುತಿಸಿ. ಮತ್ತು ಇದು ಯೋಜನಾ ಕಾರ್ಯ ಏನಂದರೆ, ಭಾರತದ 2 ಪ್ರತ್ಯೇಕ ರೇಖಾ ನಕ್ಷೆಗಳಲ್ಲಿ ನೈಋತ್ಯ ಮತ್ತು ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ಗುರುತಿಸಿ.